रात्रि कर्नाटक राज्य भारतीय जनता पार्टी 189 अभ्यर्थी हेसर घोषणे आगे नम मंगलूर विधानसभा क्षेत्र कैंडिडेट कूड़ा घोषणे आगे अदर बे नानोब दक्षिण कन्नड जिले उपाध्यक्षन कड़े बारिया 2018 भारतीय जनता पार्टी अभ्यर्थिया आ समय कंटेस्टमी सोत कैंडिडेट इवग 2023 नान प्रबल अपेक्षित आगदे निन्ोषण आद ना समाज के नम मंगलूर विधानसभा क्षेत्र के अत्यम सदेश कल ऐकैक उद्देश्य तानवत प्रेस मीट मे प्रेस मीटली नम क्षेत्र गौरवान्वित अध्यक्ष नत्मीय मित्र चंद्रास पंडित अवसर नम भारतीय जनता पार्टिया चुनाव निर्वहणा समितिया संचालक नत्मीय मित्र रवींद्र शेटिवर जिले उपाध्यक्ष जिले कार्यदर्शी नीतिय सहोद जयश्री खर्क नमोटे हिंदे एर बारी चुनाव के स्पर्धी सारी कूड़ा अभ्यर्थिया रेसल चंद्रशेखर उच्चिलवर नमोटे मत क्षेत्र हत हलू जवाबारी होतुग क्षेत्र गौरवान्वित उपाध्यक्ष नत्य आत्मीय मित्र कूड़ा प्रबल स्पर्धी यशवंत आमीनवर नम ना क्षेत्र अन्य जवाबारिया पड़े गणेश वर्ण आनंद शेट्टि रविशंकर मिजा प्रधान कार्यदर्शी हेमंत शेट्टि मत नम विस्तार मधुसूदन हिंदुळिद वर्ग मोर्चद जिले नित्र अनिल दासरवर गणेश वर्ण हेळिदे अदे रीति वेदिके एदुरल्ली अन्य जवाबारिया तेगेदुकोंडंत क्षेत्र पदाधिकारी बंधु क्षेत्र माध्यम मित्ररु अन्य जवाबारिया पड़े भारतीय जनता पार्टिया देव दुर्लभ कार्यकर्ता बंधु सहोदर बंधु वेदिके एदुरल्लिद्दारे अदर ओट्टिगे नन्न माध्यमद मित्ररु याकेंद्रे बंद मेले नानू कूड़ा हंत के मुटे निम्मद कूड़ा स्वल्प बेवर यह भूमि के बिंदे आ ऋण तीरसवकाश नन इन देवर को विश्वास नानी माध्यम सहकार संतोष कुमार बोलियार अरे मट के मुट्दारे निन्े तनक निन्े घोषणे आगो तनक भारतीय जनता पार्टिया मंगलूर मंडल 204 विधानसभा क्षेत्र प्रबल अभ्यर्थी कैंडिडेट अभ्यर्थी एंबर नानु निरंतर केस निरंतर 2018 स्पर्धे भारतीय जनता पार्टी के 61,000 मेलू मत बंद कांग्रेस के प्रबल स्पर्धन को वातावरण अन्य हल्व कारण याकंद्रे भारतीय जनता पार्टिया कार्यकर्तरु रात्रि हगलु दुडिदिद्दारे आदरे अल्पसंख्यात मतगळु जास्तिद्द कारण स्वल्प मतदिंद नावु सोतिद्देवि यावाग नावु सोलन्नु अनुभविसिदेवो अंदिनिंद अदे दिवसदिंद इष्टर तनक इष्टर तनक इवत्तिन तनक नावु एंदु निद्दे रात्रि कूड सरियाद निद्दे माडलिल्ल मंगळूरु मंडलदल्लि सताय गताय भारतीय जनता पार्टी एमएलए क्यांडिडेट एमएलए ननु ವಿಧಾನಸೌಧಕ್ಕೆ ಕಳಿಸಿದ ನಂತರವೇ ಸರಿಯಾದ ನಿದ್ದೆ ಮಾಡುವುದೆಂಬ ಏಕೈಕ ಉದ್ದೇಶ ಮತ್ತು ಗುರಿಯನ್ನು ಇಟ್ಟುಕೊಂಡಿದ್ದೆ ಅದಕ್ಕಾಗಿ ಇಡೀ ಕ್ಷೇತ್ರದ ಅಧ್ಯಕ್ಷರಾಗಿರಬಹುದು ಜಿಲ್ಲೆಯ ಪದಾಧಿಕಾರಿಗಳಾಗಿರಬಹುದು ನನ್ನ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳು ಪದಾಧಿಕಾರಿ ಬಂಧುಗಳು ಮೋರ್ಚದವರು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಏನೆಲ್ಲ ತಂತ್ರಗಾರಿಕೆ ಮಾಡಬೇಕು ಕಾರ್ಯಕರ್ತರನ್ನು ಯಾವ ರೀತಿಯಲ್ಲಿ ಎಬ್ಬಿಸಬೇಕು ಅದನ್ನೆಲ್ಲ ಮಾಡಿದ್ದೇವೆ 2 ವರ್ಷದ ಹಿಂದೆಯೇ ಚುನಾವಣಾ ಕಾರ್ಯಾಲಯವನ್ನು ಸಾವಿರಾರು ಕಾರ್ಯಕರ್ತರ ವೈಭವದ ಮೆರವಣಿಗೆಯಲ್ಲಿ ರಾಜ್ಯಾಧ್ಯಕ್ಷರ ಕೈಯಲ್ಲಿ ನಾವು ಉದ್ಘಾಟನೆ ಮಾಡಿದ್ದೇವೆ ಇದೇ ಚುನಾವಣಾ ಕಾರ್ಯಾಲಯವನ್ನು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಈ ಕ್ಷೇತ್ರದಲ್ಲಿರುವ 10 ಹಲವು ಸಂಘ ಸಂಸ್ಥೆಗಳನ್ನು ಒಟ್ಟುಗೂಡಿಸಿ ಸನ್ಮಾನ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಮಾಧ್ಯಮದವರಾಗಿದ್ದವು ವಿದ್ಯಾರ್ಥಿಗಳಾಗಿರಬಹುದು ನಮ್ಮ ಅಂಗನವಾಡಿ ಕಾರ್ಯಕರ್ತರಾಗಿರಬಹುದು ರಿಟೈರ್ಡ್ ಟೀಚರ್ ಆಗಿರಬಹುದು ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿರಬಹುದು ದೈವ ದೇವರುಗಳ ಕೆಲಸ ಮಾಡುವ ಅತ್ಯಂತ ಜಾಸ್ತಿ ಸಾವಿರಾರು ಜನರನ್ನು ಇಲ್ಲಿ ಗೌರವದಿಂದ ಗೌರವ ಮಾಡಿದೆ ಅದರೊಟ್ಟಿಗೆ ಇಷ್ಟರ ತನಕ ಇಡೀ ಕ್ಷೇತ್ರದಲ್ಲಿ ಯಾರೆಲ್ಲ ವೀರ ರಿಟೈರ್ಡ್ ವೀರ ಯೋಧರಿದ್ದಾರೆ ಅವರನ್ನು ಕೂಡ ಕರೆದು
ಈ ಕ್ಷೇತ್ರದಲ್ಲಿ ಈ ಜಾಗದಲ್ಲಿ ನಾವು ರಾಜ್ಯಾಧ್ಯಕ್ಷರು ಮಂತ್ರಿಗಳ ಮುಂದಾಳತ್ವದಲ್ಲಿ ಬಹಳ ಸಂಭ್ರಮದಿಂದ ಕ್ಷೇತ್ರಾಧ್ಯಕ್ಷರ ನೇತೃತ್ವದಲ್ಲಿ ಸ್ವತಃ ನಾನೇ ಅದರ ಮುಂದಾಳತ್ವವನ್ನು ವಹಿಸಿಕೊಂಡು ಇದನ್ನೆಲ್ಲ ಮಾಡಿದ್ದೇವೆ. ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದೇವೆ, ದೊಡ್ಡ ದೊಡ್ಡ ಸಾವಿರಾರು ಜನರು ಸೇರುವಂಥ ಕಾರ್ಯಕ್ರಮ, ಸಾವಿರಾರು ಜನರು ಸೇರುವಂಥ ಬೈಕ್ ರ್ಯಾಲಿ, ಸಾವಿರಾರು ಜನ ಸೇರುವಂಥ ಮೆರವಣಿಗೆ ಒಂದು ನಿರಂತರವಾಗಿ ಮಾಡಿದ್ದೇವೆ. ಆದರೆ ಆ ಕಾರ್ಯಕರ್ತರಲ್ಲಿ ಎಲ್ಲಿ ಕೂಡ ಒಡಕು, ಎಲ್ಲಿ ಕೂಡ ಅಂತರ ಬರಬಾರದ ರೀತಿಯಲ್ಲಿ 4 ವರ್ಷ 11 ತಿಂಗಳು, ಇವತ್ತಿಗೆ 4 ವರ್ಷ, ಇವತ್ತು 12 ತಾರೀಕು 12 ಅಲ್ಲ 4 ವರ್ಷ 11 ತಿಂಗಳು ಇಷ್ಟು ರಾತ್ರಿ ಹಗಲು ದುಡಿದವನು ಇನ್ನೊಂದು ತಿಂಗಳು ಬಾಕಿ. ಅದರಲ್ಲಿ ಕೂಡ ಯಾವುದೇ ಕಾರ್ಯಕರ್ತರಿಗೆ ಕೂಡ ಸೂಜಿಯಷ್ಟು ಕೂಡ ನೋವಾಗದ ರೀತಿಯಲ್ಲಿ ದುಡಿದಿದ್ದೇವೆ, ನೋವಾಗದ ರೀತಿಯಲ್ಲಿ ನಾಡದು ಕೆಲಸ ಮಾಡ್ತೇವೆ. ನಿಮ್ಮೆಲ್ಲರ ಅಭಿಪ್ರಾಯ ಇರ್ಬೋದು. ಸಂತೋಷ್ ಕುಮಾರ್ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದಾರೆ, ಏನೋ ಬಾಕಿ ಕಡೆಯಲ್ಲಿ ಏನೋ ಬಂಡಾಯದ ಅಲೆ ಇರ್ಬೋದು, ರಾಜೀನಾಮೆ ಇರೋದು, ನೋ ನೆವರ್. ನಾನು 32 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೇನೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ 3 ಸಾರಿ ಪಂಚಾಯತ್ ಮೆಂಬರ್ ಆಗಿದ್ದೇನೆ, 2 ಸಾರಿ ಜಿಲ್ಲಾ ಪಂಚಾಯತ್ ಕಂಟೆಸ್ಟ್ ಮಾಡಿದ್ದೇನೆ, 1 ಸಾರಿ 3 ವೋಟ್ಗಳ ಅಂತರದಲ್ಲಿ ಸೋಲನ್ನು ಅನುಭವಿಸಿದ್ದೇನೆ, 1 ಸಾರಿ 300 ವೋಟ್ಗಳ ಅಂತರದಲ್ಲಿ ನಾನು ವಿಜಯಿಯಾಗಿದ್ದೇನೆ. ನಾನು ಜಿಲ್ಲಾ ಪಂಚಾಯ ಇದು MLA ಇಲೆಕ್ಷನ್ ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದ ಮೈಸೂರು ಇಲೆಕ್ಟ್ರಿಕಲ್ ಇಂಡಸ್ಟ್ರಿ ಚೇರ್ಮ್ಯಾನ್ ಅಂತ ಅತ್ಯುನ್ನತವಾದ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಎಲ್ಲವನ್ನು ಕೊಟ್ಟ ನಂತರ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಆಗಿರಲಿ, ಭಾರತೀಯ ಜನತಾ ಪಾರ್ಟಿಯ ನಾಯಕರಿಗೆ ಆಗಲಿ, ನಮ್ಮದೇ ರಾಜ್ಯದ ಅಧ್ಯಕ್ಷರು, ನಮ್ಮದೇ ಜಿಲ್ಲೆಯ ಸಂಸದರು ಗೌರವಾನ್ವಿತ ನಳಿನ್ ಕುಮಾರ್ ಕಟೀಲ್ರವರ ನನ್ನ ಮೇಲೆ ಇಟ್ಟಂತ ವಿಶ್ವಾಸಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ, ಗೌರವಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ, ಕಾರ್ಯಕರ್ತರ ಮನಸ್ಸಿಗೆ ಯಾವುದೇ ಬೇಸರ ಆಗದ ರೀತಿಯಲ್ಲಿ ನಿತ್ಯ ನಿರಂತರವಾಗಿ ಕಾರ್ಯಕರ್ತರ ಮಧ್ಯೆ ಇದ್ದು ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ 27 ಗ್ರಾಮದಲ್ಲಿ ಕೂಡ ನಿರಂತರವಾದ ಪ್ರವಾಸ ಇವರನ್ನು ಒಟ್ಟುಗೂಡಿಸಿ ನಾನು ಮಾಡಿದ್ದು. ನನಗೆ ಸೀಟ್ ಕೊಡ್ತಾರೆ, ನಾನು ಕ್ಯಾಂಡಿಡೇಟ್ ಅಲ್ಲ. ನಾನು ಯಾವಾಗ ಸೋಲನ್ನು ಅನುಭವಿಸಿದೆನೋ ಆವತ್ತೇ ನಾನು ನಿರ್ಣಯ ಮಾಡಿದ್ದೇನೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾರಿಗೆ ಸೀಟ್ ಕೊಡಲಿ, ಯಾರನ್ನು ಅಭ್ಯರ್ಥಿಯನ್ನಾಗಿ ಘೋಷಿಸಲಿ, ಆದರೆ ಅವರನ್ನು ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿದ ದಿವಸವೇ ನಾನು ನಿದ್ದೆ ಮಾಡುವುದು ಸರಿಯಾಗಿ. ಇದು ನನ್ನ ನಿಷ್ಠೆ. ನನಗೆ ಕೊಟ್ಟಂತ ಗೌರವ ಏನೆಂದರೆ ರಾಷ್ಟ್ರೀಯ ಹೈಕಮಾಂಡ್ನಲ್ಲಿ ನನ್ನನ್ನು ಕರೆದು ಮಾತನಾಡಿಸಿದರು. ರಾಜ್ಯದ ಅಧ್ಯಕ್ಷರು ಮತ್ತು ಹೈಕಮಾಂಡ್ ನನ್ನನ್ನು ಕರೆದು ಹೇಳಿದರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನಿವಾರ್ಯ ರೀತಿಯಲ್ಲಿ ಒಂದು ಸ್ಥಾನ ಮತ್ತೊಬ್ಬರಿಗೆ ಬಿಟ್ಟು ಕೊಡುವಂತ ಅವಕಾಶ ಒಂದು. ಅವಾಗ ಯಾರನ್ನು ಬಿಟ್ಟು ಕೊಡುದು? ಅವರು ಹರೀಶ್ ಪೂಂಜಾನನ್ನು ತೆಗೆದ, ಉಮಾನತ್ ಕೋಟ್ಯಾನ್ರವರು ಅದೇ, ಭರತನನ್ನು, ವೇದವಸ ಅನ್ನನನ್ನು, ರಾಜೇಶ ಅನ್ನನನ್ನು ಅಲ್ಲ. ಇಲ್ಲ, ಅದಕ್ಕೆ ನಾನೇ. ಅವರು ಹೇಳಿದ ಮಾತಿಗೆ ಅತ್ಯಂತ ಗೌರವ ಕೊಟ್ಟು ಭಾರತೀಯ ಜನತಾ ಪಾರ್ಟಿಗೆ ಒಂದು ಸಂವಿಧಾನ ಉಂಟು, ಸೈದ್ಧಾಂತಿಕ ಇದುಂಟು, ಅದಕ್ಕೆ ಒಂದು ಚೌಕಟ್ಟುಂಟು. ಆ ಚೌಕಟ್ಟನ್ನು ಮೀರುವವರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು ನಾವಲ್ಲ. ನಿಸ್ವಾರ್ಥವಾಗಿ ದುಡಿಯುವವರು, ಸ್ವಾಭಿಮಾನಿಗಳು ನಮಗೀಗ. ಮೊನ್ನೆ ತನಕ ನಾವು ಹೇಳಿ, ನಿನ್ನೆ ಸಂಜೆ 7 o'clock 7 ಗಂಟೆ ತನಕ ನಾವು ಹೇಳಿದ್ದೇವೆ, ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್ ಯಾರನ್ನೇ ಘೋಷಿಸಲಿ, ಕಾರ್ಯಕರ್ತರು ನಿಮ್ಮ ಕೆಲಸ ಮಾಡಿ. ಮನೆ ಮನೆಗೆ ಹೋಗಿದ್ದೇವೆ, ಗ್ರಾಮ ಗ್ರಾಮಕ್ಕೆ ಹೋಗಿದ್ದೇವೆ, ಮತದಾರ ಪಟ್ಟಿಯನ್ನು ಆ್ಯಡ್ ಮಾಡಲು, ಮತದಾರ ಪಟ್ಟಿಗೆ ಸೇರಿಸಲಿಕ್ಕೆ. ನಾವು ಬೂತ್ ಸಮಿತಿ, ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ, ಪೇಜ್ ಪ್ರಮುಖ ಎಲ್ಲವನ್ನು ಮಾಡಿದ್ದೇವೆ. ಇಲೆಕ್ಷನ್ಗೆ ಯಾವ ರೀತಿಯ ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆಯನ್ನು ಮಾಡಿದ್ದೇವೆ. 1, 2, 5, 10 ಲಕ್ಷ ಕೋಟ್ಯಾಂತರ ರೂಪಾಯಿಯನ್ನು ವ್ಯಯ ಮಾಡಿದ್ದೇವೆ. ಯಾಕಂದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ 204ರಲ್ಲಿ ಯಾರೇ ಕ್ಯಾಂಡಿಡೇಟ್ ಅನ್ನು ಘೋಷಿಸಲು ಅವರು ವಿಧಾನಸಭೆಗೆ ಹೋಗಬೇಕು, ನಾವು ಕಳಿಸಬೇಕು. ಈಗ ನಮ್ಮಲ್ಲಿ ಯಾರಾದರೂ ಕ್ಯಾಂಡಿಡೇಟ್ ಘೋಷಣೆ ಆಗಿದೆ, ಅದು ಸತೀಶ್ ಕುಂಬಳರನ್ನು ಘೋಷಣೆ ಮಾಡಿದಾಗ ಸರ್ವಾನುಮತದಿಂದ ನಾವು ಅವರಿಗೆ ಗೌರವವನ್ನು ಕೊಟ್ಟಿದ್ದೇವೆ. ಅವರೇ ನಮ್ಮ ಕ್ಯಾಂಡಿಡೇಟ್, ಯೋಗ್ಯವಾದ ಕ್ಯಾಂಡಿಡೇಟ್, ಪಕ್ಷ ಅವರನ್ನು ಗುರುತಿಸಿದೆ. ನಾವು ಅವರಿಗಾಗಿ ದುಡಿದು ಅವರನ್ನು ವಿಜಯ ಮಾಡಿ ಕಳಿಸೋದು. ಇದು ನನ್ನ ಒಬ್ಬ ಜಿಲ್ಲೆಯ ಉಪಾಧ್ಯಕ್ಷನಾಗಿ, ಮಂಗಳೂರು ದಕ್ಷಿಣ ಮಂಡಲ ಒಬ್ಬ ಪ್ರಭಾರಿಯಾಗಿ, ಈ ಮಂಗಳೂರು ಮಂಡಲದಲ್ಲಿ ಈ ರೀತಿ ಕೆಲಸ ಮಾಡಿದ ನಂತರ ತನ್ನ ಇದು ಗುರಿ, ತನ್ನ ಇದು ನಿಲು. ಎಲ್ಲರ ಮನಸ್ಸು, ನಿನ್ನೆ ರಾತ್ರಿ ಸಾವಿರಾರು ನಿಷ್ಠಾವಂತ ಕಾರ್ಯಕರ್ತರು ಮನೆಗೆ ಬಂದು, ಸಾವಿರಾರು, 100, 200, 300 ಅಲ್ಲ, 3.5 ಗಂಟೆ ರಾತ್ರಿ ತನಕ ಸಾವಿರಾರು ಕಾರ್ಯಕರ್ತರು ನಮ್ಮ ನನ್ನ ಮನೆಗೆ ಬಂದು ಆಶ್ಚರ್ಯ ಆಯ್ತು.
ಒಬ್ಬ ಕ್ಯಾನ್ ಒಬ್ಬ ಅಭ್ಯರ್ಥಿ ಅವರಿಗೆ ಅವಕಾಶ ಸಿಗಲಿಲ್ಲ, ನನ್ನಂತ ಅವಕಾಶ ಸಿಗಲಿಲ್ಲ. ಆದರೆ ನಮ್ಮ ಕ್ಷೇತ್ರದ ಆ ಕಾರ್ಯಕರ್ತರು ರಾತ್ರಿ 3:30 ಗಂಟೆ ತನಕ ಬರುವುದು, ಬೆಳಿಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಬರುವುದು. ಇಷ್ಟು ಜನ ಬಂದಾಗ ನಾನು ಅವರಲ್ಲಿ ಒಂದೇ ಮಾತು ಹೇಳಿದೆ, ಬಾಕಿ ಕ್ಷೇತ್ರಕ್ಕೂ ನಮ್ಮ ಕ್ಷೇತ್ರಕ್ಕೂ ರಾತ್ರಿ ಹಗಲದ್ದು ವ್ಯತ್ಯಾಸ ಉಂಟು. ಇದು ಮಂಗಳೂರು ವಿಧಾನಸಭಾ ಕ್ಷೇತ್ರ. ನಮ್ಮದು ಗುರಿ ಇರುವುದೇ ನಮ್ಮ ವಿರೋಧ ಕಾಂಗ್ರೆಸ್ ಅನ್ನು ಸೋಲಿಸುವುದು, ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸುವುದು. ಆದರೆ ಅವರಲ್ಲಿ ಒಂದು ಮಾತು ಹೇಳಿದ್ದೆ ಬಂದವರ ಹತ್ರ, ನಿಮ್ಮಲ್ಲಿ ದುಡುಕು, ನಿಮ್ಮಲ್ಲಿ ದುಃಖ, ನಿಮ್ಮ ಕಣ್ಣೀರು ಇದನ್ನೆಲ್ಲ ನಾನು ನೋಡ್ತಾ ಇದ್ದೇನೆ. ಆದರೆ ದುಡಿತಬಾರದು ನೀವು. ಪ್ರತಿಭಟನೆ ಇದು ನಮಗೆ ಸಂಬಂಧ, ನಮ್ಮ ಬಿಜೆಪಿಯಲ್ಲಿ ಅಲ್ಲ, ಯಾವುದೂ ಇಲ್ಲ. ಯಾವ ನೀವು ನನಗಾಗಿ ಮಾಡಬೇಕಾದದ್ದು ಏನೆಂದರೆ ನೀವು ಇಷ್ಟೇ ಮಾಡಬೇಕು. ಯಾವುದೇ ವಾಟ್ಸಪ್ ಆಗಲಿ, ಯಾವುದೇ ಫೇಸ್ಬುಕ್ ಆಗಲಿ, ಯಾವುದೇ ಟ್ವಿಟ್ಟರ್ ಆಗಲಿ, ಯಾವುದೇ ಮಾಧ್ಯಮಕ್ಕೆ ಬೈಟ್ ಆಗಲಿ, ಯಾರು ಕೊಡುವುದಾದರೆ ನಮ್ಮ ಅಭ್ಯರ್ಥಿಯ ಪರವಾಗಿ ಕೊಡಬೇಕು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಕೊಡಬೇಕು. ಒಂದು ವೇಳೆ ನಮ್ಮ ಕ್ಯಾಂಡಿಡೇಟ್ನ ವಿರುದ್ಧವಾಗಿ ಸೂಜಿಯಷ್ಟು ನೀವು ಏನಾದರೂ ಹೇಳಿದರೆ, ಅವರ ವಿರುದ್ಧವಾಗಿ ಬರೆದರೆ, ನೀವು ನಿಮ್ಮ ನೋವನ್ನು ಬಾಕಿಯವರಿಗೆ ತಿಳಿಸಿದರೆ, ನೀವು ನನ್ನ ಬೆನ್ನಿಗೆ ಚೂರಿ ಹಾಕಿದಂತೆ. ಅದಕ್ಕಿಂತ ಬೆಟರ್ ನೀವು ನನಗೆ ವಿಷ ಕೊಡುವುದು ಒಳ್ಳೆಯದಂತ ನಾನು ನೇರವಾಗಿ ಹೇಳಿದ ನಂತರ ಕಾರ್ಯಕರ್ತರು ಒಂದೇ ಒಂದು ವಾಟ್ಸಪ್, ಫೇಸ್ಬುಕ್, ಟ್ವಿಟ್ಟರ್ ಆಗಲಿ ಯಾವುದು ಇಲ್ಲ, ಎಲ್ಲರೂ ಒಂದಾಗಿ ಒಟ್ಟಾಗಿ ಇವತ್ತಿನಿಂದ ನಾವು ಕೆಲಸ ಮಾಡಬೇಕು. ನಾವು ಹಲವು ವರ್ಷದಿಂದ ನಮ್ಮ ಹೋರಾಟಕ್ಕೆ ಜಯ ಸಿಗಬೇಕು. ಭಾರತೀಯ ಜನತಾ ಪಾರ್ಟಿಯ MLA ನಮ್ಮ ವಿಧಾನಸೌಧಕ್ಕೆ ಹೋಗಬೇಕು. 10 ಹಲವು ವರ್ಷಗಳಿಂದ ಕಾಯುತ್ತಿರುವಂತಹ ನಮ್ಮ ದೇವದುರ್ಲಭ ಕಾರ್ಯಕರ್ತ ಬಂಧುಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ನಾನು ಒಂದು ವೇಳೆ ಇಷ್ಟೆಲ್ಲ ದುಡಿದದ್ದು ನನಗಾಗಿ ಆಗಿದ್ದರೆ ನಾನು ಕೂಡ ಏನೇ ನಿಮ್ಮಲ್ಲಿ ಬೈಟ್ ಕೊಡ್ತಿದ್ದೆ, ನಿಮ್ಮಲ್ಲಿ ಪ್ರೆಸ್ ಮೀಟ್ ಮಾಡ್ತಿದ್ದೆ, ನಿಮ್ಮಲ್ಲಿ ಏನು ಬೇರೆ ಬೇರೆ ವಿಷಯವನ್ನು ಹೇಳ್ತಿದ್ದೆ, ವಾಟ್ಸಪ್ ಅಲ್ಲಿ ಆಗ್ತಿದ್ದೆ, ಫೇಸ್ಬುಕ್ ಅಲ್ಲಿ ಆಗ್ತಿದ್ದೆ, ಏನೇನು ಮಾಡ್ತಿದ್ದೆ. ನಮ್ಮ ಧ್ಯೇಯ ಏನಂದ್ರೆ ಯಾವುದೇ ಇರಲಿ, ಯಾವ ಕಾರ್ಯಕರ್ತರ ಮನಸ್ಸಲ್ಲಿ ನೋವು ಇರ್ಬೋದು, ನೋವು ಸಹಜ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನೋವು ಎಲ್ಲಿ ತನಕ, ನಿನ್ನೆ ಕ್ಯಾಂಡಿಡೇಟ್ ಘೋಷಣೆ ಆಗುವ ತನಕ. ನಿನ್ನೆ ಕ್ಯಾಂಡಿಡೇಟ್ ಘೋಷಣೆ ಆದ ನಂತರ ನಮ್ಮದೇ ಏನಿರಬೇಕು, ಅವರ ಮೇಲೆ ಒತ್ತಡ ಹಾಕುವುದಲ್ಲ, ಅವರನ್ನು ಫೇಸ್ಬುಕ್, ಟ್ವಿಟ್ಟರ್, ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನು ವಿರುದ್ಧ ಮಾತನಾಡುವುದಲ್ಲ. ಯಾರು ಮಾತನಾಡಿದರೆ ಅವರಿಗೆ ತಕ್ಕ ಉತ್ತರ ಕೊಡುವುದು ನಮ್ಮ ಕರ್ತವ್ಯ. ಮನೆ ಮನೆಗೆ ಅಲ್ಲಲ್ಲಿ ಕೂತ್ಕೊಂಡು ಮಾತನಾಡುವುದಲ್ಲ, ಮನೆ ಮನೆಗೆ ಹೋಗಿ ಭಾರತೀಯ ಜನತಾ ಪಾರ್ಟಿಯ ಸೆಂಟ್ರಲ್ ಡಬಲ್ ಇಂಜಿನ್, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಆದ ಕೆಲಸ, ಮಾಡಿದಂತಹ ಯೋಜನೆ, ಆದಂತಹ ಲಾಭ ಇದನ್ನೆಲ್ಲ ತಿಳಿಸು ನಮ್ಮ ಕಾರ್ಯಕರ್ತರಿಗೆ. ಇದರ ಮಧ್ಯೆ ಯಾರಿಗೂ ಗೊಂದಲ ಇಲ್ಲ, ಯಾರೊಬ್ಬರಿಗೂ ಗೊಂದಲವಿಲ್ಲ. ಒಮ್ಮತದ ಅಭ್ಯರ್ಥಿ, ಅದರಲ್ಲಿ ಎರಡು ಮಾತೇ ಇಲ್ಲ. ನಮ್ದು ಈಗ ಧ್ಯೇಯ ಕಾಂಗ್ರೆಸ್ ಅನ್ನು ಸೋಲಿಸುವುದೇ ನಮ್ಮ ಧ್ಯೇಯ ಹೊರತು ನಮಗೆ ಬೇರೆ ಏನು ಕಾಣುವುದಿಲ್ಲ. ಏನಾದರೂ ಕಾರ್ಯಕರ್ತರು ಮತ್ತೊಬ್ಬರು ಬೇಸರದಲ್ಲಿ ಇದ್ದರೆ ಅವರು ನಮ್ಮಲ್ಲಿ ತಿಳಿಸಿ. ಏನೋ ಗ್ರಹಿಕೆ ಆಗಿರ್ಬೋದು, ಸಂತೋಷ್ ಕುಮಾರ್ 5 ವರ್ಷದಿಂದ ರಾತ್ರಿ ಆಗಲು ಹೋರಾಡ್ತಾನೆ, ಇವನು ಒಂದು ವೇಳೆ ಅಭ್ಯರ್ಥಿಗಾಗಿ ಆ ನಿಗಾ ಇಟ್ಟಿರ್ಬೋದು, ಈಗ ಅವಕಾಶ ವಂಚಿತನಾಗಿದ್ದಾನೆ, ಇವನು ಕೂಡ ಏನೋ ಎಂಥದೋ ಒಂದು ಪ್ರೆಸ್ ಮೀಟ್ ಅಂತ. ಈ ಪ್ರೆಸ್ ಮೀಟ್ ಇಡೀ ನಮ್ಮ ಕ್ಷೇತ್ರಕ್ಕೆ ಮತ್ತು ಜಿಲ್ಲೆಗೆ ಒಳ್ಳೆಯ ಸಂದೇಶ ಹೋಗ್ಬೇಕು. ಬೇರೆ ಕ್ಷೇತ್ರದಲ್ಲಿ ಕೂಡ ಏನಾದರೂ ಇದ್ದರೆ ಇದನ್ನು ನೋಡಿ ಅವರು ಕೂಡ ಸರಿಯಾಗಬೇಕು. ರಾಜ್ಯಾಧ್ಯಕ್ಷರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿಯಲ್ಲಿ ಗಟ್ಟಿ ಉಂಟು, ಭಾರತೀಯ ಸೈದ್ಧಾಂತಿಕ ಸಿದ್ಧಾಂತ ಏನು, ಅದರ ಚೌಕಟ್ಟು ಏನು, ಸಂವಿಧಾನ ಏನು, ಅದಕ್ಕೆಲ್ಲಕ್ಕೂ ಬದ್ಧನಾಗಿ, ಎಲ್ಲಕ್ಕೂ ಬದ್ಧನಾಗಿ ನಮ್ಮದೇ ನಮ್ಮ ಅಭ್ಯರ್ಥಿ ಸತೀಶ್ ಕುಂಪಲ್ರನ್ನು ಅತ್ಯಧಿಕ ಮತದಿಂದ ಗೆಲ್ಲಿಸಿ ಕಲಿಸುವುದೇ, ಇದೇ ನಮ್ಮದೇ, ಇದೇ ನಮ್ಮದೇ. ಇದರಲ್ಲಿ ಎರಡು ಮಾತೇ ಇಲ್ಲ. ಮಾಧ್ಯಮದವರಲ್ಲಿ ಕೂಡ ವಿನಂತಿ ಮಾಡುವುದು, ಈ ಸಮಯದಲ್ಲೇ ಏನೋ ಅಪವಾದ ಇಲ್ಲದಿದ್ದರೆ ಅವರ ಮೇಲೆ ಏನೇನೋ ಕೆಟ್ಟ ಇದು ಬರುವ ರೀತಿಯಲ್ಲಿ ಇದು ಮಾಡಿ. ನಿಮ್ಮಲ್ಲಿಯೂ ವಿನಂತಿ, ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿಯಾದಂಥ ಸತೀಶ್ ಕುಂಪಲ್ರ ಬಗ್ಗೆ ಒಳ್ಳೆಯ ರೀತಿ ಅವರು ಮಾಡಿದ ಕೆಲಸವನ್ನು ಬರೆದು ಎಲ್ಲರೂ ಮನದ ಮುಟ್ಟುವಂತೆ ಮಾಡಿ. ನಾಡದು 10 ತಾರೀಕಿಗೆ ನಡೆಯುವಂಥ ಇಲೆಕ್ಷನ್ ಚುನಾವಣೆಯಲ್ಲಿ ಎಲ್ಲರಿಗೂ ಕೂಡ ಆ BJP ಚಿಹ್ನೆಯೇ ಕಾಣುವ ರೀತಿಯಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದು. ಎಲ್ಲ ಪದಾಧಿಕಾರಿ ಬಂಧುಗಳು, ಎಷ್ಟು ಪದಾಧಿಕಾರಿ ಇದು, ಅದಕ್ಕಾಗಿ ಯಾರೆಲ್ಲ ಅಪೇಕ್ಷೆ ಮಾಡ್ತಾ ಇದ್ರು, ನನಗೂ ಅವಕಾಶ ಸಿಗಬೇಕು. ಅಪೇಕ್ಷೆ ಮಾಡುವುದರಲ್ಲಿ ಯಾರಿಗೂ ತಪ್ಪಿಲ್ಲ. ಒಂದು ವೇಳೆ ಅಪೇಕ್ಷೆ ಮಾಡೋದು ಯಾರಿಗೂ ಯಾರದು ತಪ್ಪಿಲ್ಲ. ಚಂದ್ರಶೇಖರ್ ಉಚ್ಚಿಲರಾಗಿ ಆಗಿರ್ಬೋದು, ಯಶವಂತ ಆಮೇಂದ್ರ ಆಗಿರ್ಬೋದು, ಚಂದ್ರಾಸ್ ಪಂಡಿತೌಸು ಆಗಿರ್ಬೋದು, ಸತೀಶ್ ಕುಂಪಲ್ ಈಗ ಕ್ಯಾಂಡಿಡೇಟ್ ಆದರು, ನಾನು ಯಾವಾಗಲೇ ಇರ್ತೇನೆ. ಅಪೇಕ್ಷೆ ಮಾಡೋದು ಯಾವುದು ತಪ್ಪಿಲ್ಲ, ಅಪೇಕ್ಷೆ ಮಾಡ್ಬೋದು. ಅವಕಾಶ ಮಾತ್ರ ಒಬ್ಬರಿಗೆ,
ಅವಕಾಶ ನಮ್ಮ ಹೈಕಮಾಂಡ್ ನಮ್ಮ ರಾಜ್ಯದ ಅಧ್ಯಕ್ಷರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ರಾಷ್ಟ್ರೀಯ ನಾಯಕರು ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯ ಅಧ್ಯಕ್ಷರು ಅದರ ಒಟ್ಟಿಗೆ ಅದಕ್ಕೆ ಸಂಬಂಧಪಟ್ಟಂತ ಬಾಕಿ ನಮ್ಮ ಸಂಘಟನಾ ಕಾರ್ಯದರ್ಶಿ ಆಗಿರಬಹುದು ನಮ್ಮ ಯಡಿಯೂರಪ್ಪ ಜಿ ಅವರು ಸಂಸದೀಯ ನಾಯಕರಾದ ಯಡಿಯೂರಪ್ಪನವರು ಆಗಿರಬಹುದು ಎಲ್ಲರೂ ಒಟ್ಟು ಕೂಡಿ ಆ ಬೂತ್ ಸಮಿತಿಯಿಂದ ಶಕ್ತಿ ಕೇಂದ್ರ ಮಾ ಶಕ್ತಿ ಕೇಂದ್ರ ಎಲ್ಲ ಅಲೆದು ನೋಡಿದಾಗ ಸತೀಶ್ ಕುಮಾರ್ ಯೋಗ್ಯ ಅಭ್ಯರ್ಥಿ ಎಂಬ ನೆಲೆಯಲ್ಲಿ ಘೋಷಣೆ ಮಾಡಿದ್ದಾರೆ ಘೋಷಣೆ ಏಕಾಏಕಿ ಘೋಷಣೆ ಮಾಡಲಿಲ್ಲ ರಾಜ್ಯ ಹೈಕಮಾಂಡ್ ಮತ್ತು ರಾಷ್ಟ್ರೀಯ ಹೈಕಮಾಂಡ್ ಎರಡು ಹೈಕಮಾಂಡ್ ಕೂಡ ನನ್ನನ್ನು ಕರೆದು ಮಾತನಾಡಿದ್ದಾರೆ ನನ್ನನ್ನು ಕರೆದು ವಿಚಾರ ವಿಮರ್ಶೆ ಮಾಡಿದ್ದಾರೆ ಸತೀಶ್ ಕುಂಪಲ್ರಿಗೆ ನಾವು ಘೋಷಣೆ ಮಾಡಿದರೆ ಕ್ಷೇತ್ರದಲ್ಲಿ ಯಾವ ರೀತಿಯಾದರೂ ತೊಂದರೆ ಬರಬಹುದಾ ಇಲ್ಲ ನೋ ನೆವರ್ ನೀವು ಯಾರನ್ನು ಘೋಷಣೆ ಮಾಡಿ ಘೋಷಣೆ ಮಾಡಿದ ನಂತರ ಅವರು ನಮ್ಮ ಅಭ್ಯರ್ಥಿ ಅವರನ್ನು ಗೆಲ್ಲಿಸುವುದೇ ನಮ್ಮದೇ ಇದು ತಪ್ಪು ಸಂದೇಶಕ್ಕೆ ತಪ್ಪು ಇದಕ್ಕೆ ಯಾರು ಕಿವಿಗೊಡದೆ ಯಾರೋ ಅಪವಾದ ಮಾಡಿದ್ದಕ್ಕೆ ನಾವೇನು ತಲೆ ಕೆಡಿಸಿಕೊಳ್ಳದೆ ನಮ್ಮ ದೇಯವೇನೆಂದರೆ ಇವತ್ತಿನಿಂದ ನಾಡದು 10 ತಾರೀಕು ತನಕ ಕೌಂಟಿಂಗ್ ನಡೀತೇವೆ ಬಿಡಿ ನಮ್ದು ಒಂದೇ ಒಂದು ಭಾರತೀಯ ಜನತಾ ಪಾರ್ಟಿಯ ದೇವ ದುರ್ಲಭ ಕಾರ್ಯಕರ್ತ ಬಂಧುಗಳ ಬೆವರು ಈ ಭೂಮಿಗೆ ಬೀಳ್ತದೆ ಅವರ ಬೆವರಿನಿಂದ ನಾವು ಗಳಿಸಿದಂತ ಋಣ ಆ ನಾಡದು ಎಲೆಕ್ಷನ್ ಅಲ್ಲಿ ಅತ್ಯಧಿಕ ಓಟಲ್ಲಿ ಸತೀಶ್ ಕುಂಪಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅವರನ್ನು ಅತ್ಯಧಿಕ ಮತಗಳಿಂದ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿದಾಗ ನಾವು ಮಾಡಿದ ಕೆಲಸ ಸಾರ್ಥಕವಾಗ್ತದೆ ಯಾರೋ ಕೇಳಿದರು ನಿಮ್ಮದು ಬಂಡಾಯವ ಇಷ್ಟು ವರ್ಷ 32 ವರ್ಷ ದುಡಿದವನು ಇನ್ನೊಂದು ತಿಂಗಳು ದುಡಿಯುವುದು ಬಂಡಾಯದ ರೀತಿ ಬರಬಾರದು ಯಾರಿಗೂ ಬರಬಾರದು ಒಂದು ವೇಳೆ ನಾನು ಸರಿ ಇದ್ದರೆ ಊರು ಸರಿ ನಾನೇ ತಪ್ಪು ಸಂದೇಶಗಳಿದ್ದರೆ ಅದು ತಪ್ಪು ಸಂದೇಶ ಆ ಯಾವ ತಪ್ಪು ಸಂದೇಶಕ್ಕೂ ಕೂಡ ಅವಕಾಶ ನೀಡದೆ ಯಾವೊಬ್ಬ ಕಾರ್ಯಕರ್ತರು ಕೂಡ ತಪ್ಪು ಸಂದೇಶಕ್ಕೆ ಕಿವಿ ಕೊಡದೆ ಎಲ್ಲರೂ ಭಾರತೀಯ ಜನತಾ ಪಾರ್ಟಿಯ ದೇವ ದುರ್ಲಭ ಕಾರ್ಯಕರ್ತ